नमस्कार वीक्षकरे कन्नड क्रिकेट मग चैनल गे तमगेल्ल स्वागत ऐनप्प इवत्तिन विषय बग्गे नावु चर्चे माड्तीवि अंद्रे 2022 ईपीएल नल्लि इवाग बिग् अपडेट ऐनप्प अंद्रे शेड्यूल ओपन आगिदे स्नेहितरे याव तंड ए ग्रूप नल्लि यावदु बी ग्रूप नल्लि याव तंड इद्दारे एंबुदु कूड चर्चे माड्तीवि हागेने सुरेश रैना अवरु इवाग ओंदु अनसोल्ड आगिद्दारे अवरु कूड याव तंडदल्लि आडलिद्दारे एंबुदु कूड चर्चे माड्तीवि मत्ते ऐनप्प अंद्रे नम्म आरसीबि गे कैप्टन यारु आगबहुदु एंबुदु कूड चर्चे माड्तीवि चर्चे ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ತೀರಾ ಅಂದ್ರೆ ವೀಕ್ಷಕರೇ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೇನೇ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡಿದಂತ ವಿಡಿಯೋಗಳನ್ನು ತಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸ್ನೇಹಿತರೆ 2022 ರ ಐಪಿಎಲ್ ನಲ್ಲಿ ಈಗಾಗಲೇ ಆರ್ಸಿಬಿ ತಂಡ ಈ ವರ್ಷ ಕಪ್ ಗೆಲ್ಲುತ್ತೆ ಎಂಬುದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ 2022 ರ ಐಪಿಎಲ್ ಇವಾಗ ಏನೇ ಪ್ರಾರಂಭವಾಗಲಿದೆ ಸ್ನೇಹಿತರೆ ಎಷ್ಟನೇ ತಾರೀಕಿಗೆ ಪ್ರಾರಂಭವಾಗಲಿದೆ ಅಂದರೆ ಮಾರ್ಚ್ 26ನೇ ತಾರೀಕಿಗೆ ಸ್ನೇಹಿತರೆ ನೆನಪಿಡಿ ಮಾರ್ಚ್ 26ನೇ ತಾರೀಕಿಗೆ ಐಪಿಎಲ್ ಸೀಸನ್ ಪ್ರಾರಂಭವಾಗಲಿದೆ ಮತ್ತು ಮುಕ್ತಾಯವಾಗಪ್ಪ ಅಂದರೆ ಮೇ 29ನೇ ತಾರೀಕಿಗೆ ಮುಕ್ತಾಯವಾಗುತ್ತೆ ಒಟ್ಟು 70 ಪಂದ್ಯಗಳು ನಡೆಯಲಿದ್ದಾವೆ ಸ್ನೇಹಿತರೆ ಒಟ್ಟು 70 ಪಂದ್ಯ ನಡೆಯಲಿದ್ದಾವೆ ಹಾಗೆಯೇ ಎ ಗ್ರೂಪ್ನಲ್ಲಿ ಯಾರಿದ್ದಾರಪ್ಪ ಮುಂಬೈ ಇಂಡಿಯನ್ಸ್ ಕೆಕೆಆರ್ ಆರ್ಆರ್ ಡಿಸಿ ಮತ್ತು ಸ್ನೇಹಿತರೆ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ಎ ಗ್ರೂಪ್ನಲ್ಲಿ ಆಡ್ತಾ ಇದ್ದಾವೆ ಬಿ ಗ್ರೂಪ್ನಲ್ಲಿ ಯಾರಪ್ಪ ಅಂದರೆ ಸಿ ಎಸ್ ಕೆ ಎಸ್ ಆರ್ ಎಚ್ ಆರ್ ಸಿ ಬಿ ಕಿಂಗ್ ಇಲೆವನ್ ಪಂಜಾಬ್ ಗುಜರಾತ್ ಜೈಂಟ್ಸ್ ಇವೆಲ್ಲ ಪಂದ್ಯಗಳು ಎ ಮತ್ತು ಬಿ ಗ್ರೂಪ್ನಲ್ಲಿ ಆಡ್ತಾ ಇದ್ದಾವೆ ಸ್ನೇಹಿತರೆ ಒಟ್ಟು 70 ಪಂದ್ಯಗಳು ನಡೀತಾ ಇದ್ದಾವೆ ನೆನಪಿರಲಿ ಸ್ನೇಹಿತರೆ ಎಲ್ಲಿ ನಡೀತಾ ಇದ್ದಪ್ಪ ಅಂದರೆ ಮುಂಬೈನಲ್ಲಿ ಮತ್ತು ವಾಂಕೇನ್ ಸ್ಟೇಡಿಯಂನಲ್ಲಿ 20 ಪಂದ್ಯ ಹಾಗೆ ಮತ್ತು ಮುಂಬೈನ ಬಾರ್ಬೌನ್ ಸ್ಟೇಡಿಯಂನಲ್ಲಿ 15 ಪಂದ್ಯಗಳು ನಡೆಯಲಿದ್ದಾವೆ ಹಾಗೆಯೇ ಮುಂಬೈನ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ 20 ಪಂದ್ಯಗಳು ನಡೆಯಲಿದ್ದಾವೆ ಸ್ನೇಹಿತರೆ 15 ಪಂದ್ಯ ಎಲ್ಲಿ ನಡೀತಾವೆ ಅಂದರೆ ಪುಣೆಯಲ್ಲಿ ನಡೆಯಲಿದ್ದಾವೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ 2022 ರ ಐಪಿಎಲ್ ಒಟ್ಟು 70 ಪಂದ್ಯಗಳು ಈ ರೀತಿಯಾಗಿ ನಡೆಯಲಿದ್ದಾವೆ ಹಾಗೆಯೇ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೂವರೆಗೂ ಕ್ಯಾಪ್ಟನ್ ಒಂದು ಸೆಲೆಕ್ಟ್ ಮಾಡಿಲ್ಲ ಸ್ನೇಹಿತರೆ ನಮ್ಮ ಆರ್ ಸಿ ಬಿಗೆ ಕ್ಯಾಪ್ಟನ್ ಯಾರಾಗ್ತಾರೆ ಎಂಬುದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆಯೇ ಸ್ನೇಹಿತರೆ 2022 ರ ಐಪಿಎಲ್ ಮೆಗಾ ಆಕ್ಷನ್ನಲ್ಲಿ ಅನ್ಸೋಲ್ಡರ್ ಆದಂಥ ಸುರೇಶ್ ರೈನಾ ಅವರು ಇವಾಗ ಒಂದು ಸಮಸ್ಯೆ ಇಂಜುರಿ ಕೂಡ ಅವರಿಗೆ ಕಾಡ್ತಾ ಇದ್ದಾರೆ ಐಪಿಎಲ್ನಲ್ಲಿಯೂ ಅವರು ಆಡಬಹುದು ಡೌಟ್ ಇದ್ದಾವೆ ಎನ್ನು ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡ ಅವರನ್ನು ಪರ್ಚೇಸ್ ಮಾಡುವುದಕ್ಕೋಸ್ಕರ ಒಂದು ದೊಡ್ಡ ಹರಸಾಹಸ ಮಾಡ್ತಾ ಇದ್ದಾವೆ ಸ್ನೇಹಿತರೆ ಯಾಕೆ ಅಂದರೆ ಅವರನ್ನು ಪರ್ಚೇಸ್ ಮಾಡಬೇಕಂದ್ರೆ 2 ಕೋಟಿ ಮಿನಿಮಮ್ ಕೊಡಬೇಕಾಗುತ್ತೆ ಇವಾಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಎಷ್ಟಿದ್ದಾವೆ ಅಂದರೆ 1.5 ಕೋಟಿ ಮಾತ್ರ ಇದ್ದಾವೆ ಸ್ನೇಹಿತರೆ ಅದಕ್ಕಾಗಿ ಸುರೇಶ್ ರೈನಾ ಅವರನ್ನು ಖರೀದಿ ಮಾಡ್ತಾರೆ ಅಥವಾ ಮಾಡಲ್ಲ ಎಂಬುದು ಕೂಡ ಮುಂದಿನ ದಿನಗಳಲ್ಲಿ ನಾವು ಕೂಡ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಸ್ನೇಹಿತರೆ